ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಎಲ್ರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ವಿಶೇಷ ಹಬ್ಬಗಳಲ್ಲಿ ಅಥವಾ ನಾವೆಲ್ಲರೂ ಸೇರಿದ ಹಾಗೆ ಮಾಡಬಹುದಾದಂತ ಒಂದು ಸಿಹಿ ಮಾಡಿ ತೋರಿಸ್ತಾ ಇದ್ದೇನೆ. ಅದು ಬಾದೂಷ ಅಂತ, ಎಲ್ಲ ಸ್ವೀಟ್ ಸ್ಟಾಲ್ಗಳಲ್ಲಿ ಸಿಗುವಂತಹ, ಆದ್ರೆ ನಮಗೆ ಮಾಡ್ಲಿಕ್ಕೆ ಕಷ್ಟ ಅಂತ ನಾವು ತಿಳ್ಕೊಂಡಂತಹ ಸ್ವೀಟ್ ಆಗಿರ್ತದೆ ಇದು. ನಾವು ಸಾಟು ಅಂತ ನಮ್ಮ ಕಡೆ ಮಾಡ್ತೇವೆ, ಅದನ್ನ ನಾನು ವಿಡಿಯೋ ಮಾಡಿದ್ದೆ. ಅದೇ ರೀತಿ ಬಾದೂಷ ಉತ್ತರ ಭಾರತದ ಸಿಹಿ, ಇದನ್ನೊಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದು, ಬಹಳ ಬೇಗನೆ ಮಾಡಬಹುದು. ಅದಕ್ಕೆ ಕಷ್ಟ ಏನಿಲ್ಲ, ಸುಲಭದ ವಿಧಾನವನ್ನೇ ತೋರಿಸ್ತೇನೆ ನೋಡಿ. ಜೊತೆಗೆ ವಿಡಿಯೋ ನೋಡುವ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನು ಒತ್ತಿ ಈ ವಿಡಿಯೋದ ಕೆಳಗಡೆ ಇರುವ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ, ಹಾಗೂ ಈ ವಿಡಿಯೋ ಲಿಂಕನ್ನು ನಿಮ್ಮ ಮಿತ್ರರಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ. ಇದರಿಂದ ನಮಗೆ ಚಾನೆಲ್ಗೆ ತುಂಬ ಪ್ರೋತ್ಸಾಹ ಆಗ್ತದೆ. ಹೊಸಬರು ನಮ್ಮ ವಿಡಿಯೋ ನೋಡ್ತಾ ಇರೋರಾದ್ರೆ ಅಕ್ಷಯ ಪಾತ್ರೆ ಅಡುಗೆ ಮನೆ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನಿರಂತರವಾಗಿರಲಿ. ಬಾದೂಷ ಮಾಡ್ಲಿಕ್ಕೆ ನಾನು ತಗೊಂಡಂತ ಸಾಮಗ್ರಿಗಳಿಷ್ಟು. ಇದು ಮೈದಾ 2 ಕಪ್ಪು, ಈ ಕಪ್ಪಲ್ಲಿ ಅಳತೆ ಮಾಡಿದ್ದೇನೆ ನಾನು. 2 ಕಪ್ಪು ಮೈದಾ, 2.5 ಕಪ್ಪು ಸಕ್ಕರೆ, ಜೊತೆಗೆ ಇಲ್ಲಿ ನೋಡಿ ಫುಡ್ ಕಲರ್ ಒಂದು ಸ್ವಲ್ಪ ತಗೊಂಡಿದ್ದೇನೆ, ಕೇಸರಿ ದಳಗಳನ್ನು ತಗೊಂಡಿದ್ದೇನೆ, ಆಮೇಲೆ ಏಲಕ್ಕಿ ಪರಿಮಳಕ್ಕಷ್ಟು, ಜೊತೆಗೆ ಇದು ತುಪ್ಪ 1/2 ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ, ಮೊಸರು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು, 2 ಚಿಟಿಕೆ ಉಪ್ಪು ಅಷ್ಟೇ, 2 ಚಿಟಿಕೆ ಸೋಡಾ, ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಅದು ತಗೊಂಡಿದ್ದೇನೆ. ಮೈದಾದ ಜೊತೆಗೆ ಅಡುಗೆ ಸೋಡಾ ಉಪ್ಪು ಎರಡನ್ನು ಸೇರಿಸ್ಕೊಳ್ತೇನೆ. ಅಡುಗೆ ಸೋಡಾ ಜಾಸ್ತಿ ಹಾಕ್ಕೊಳ್ಬಾರ್ದು, ಯಾಕೆಂತ ಆಮೇಲೆ ಹೇಳ್ತೇನೆ, ಮಾಡ್ತಾ ಹೇಳ್ತೇನೆ. ಅಡುಗೆ ಸೋಡಾ ಭಾಳ ಕಡಿಮೆ ಯೂಸ್ ಮಾಡಬೇಕಿಲ್ಲಿ, ಕೇವಲ 2 ಚಿಟಿಕೆ ಅಥವಾ 1/2 ಟೀಸ್ಪೂನ್ ಸಾಕು. ಈಗ ಇದಕ್ಕೆ ತುಪ್ಪವನ್ನು ಬೆರೆಸಬೇಕು. ತುಪ್ಪ ಬಿಸಿ ಏನು ಮಾಡಬೇಕಾಗಿಲ್ಲ, ಸಾದಾ ತುಪ್ಪವನ್ನು ಬೆರೆಸ್ಬೋದು. ಈಗ ಮಾತ್ರ ಕೈಯಲ್ಲೇ ಸ್ವಲ್ಪ ಇದನ್ನು ಈ ಥರ ಮೃದುವಾಗಿ ಹೀಗೆ ಕಲಸಿಕೊಳ್ಳಬೇಕು. ಇದೊಂದು ಮೈದಕ್ಕೆ ಬೈಂಡಿಂಗ್ ಥರ ಆಗಬೇಕು ನೋಡಿ, ಈ ಥರ ಜಾಸ್ತಿ ಹೀಗೆ ತಿಕ್ಕಬೇಕಾಗಿಲ್ಲ. ನೋಡಿ ಈ ಥರ ಆದರೆ ಸಾಕು, ಮೈದಾ ಉದುರುದುರಾಗಿ ಬರಬೇಕು. ಜೊತೆಗೆ ಮೊಸರು ಸ್ವಲ್ಪ ಹಾಕ್ತಾ ಇದ್ದೇನೆ, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು, ದೊಡ್ಡ ಚಮಚ 2 ಚಮಚ ಸಾಕು. ತುಂಬ ಸಮಯದಿಂದ ಇದನ್ನು ನಾನು ಮಾಡ್ತಾ ಇದ್ದೆ, ಆವಾಗೆಲ್ಲ ಮೊಸರಲ್ಲೇ ಕಲಿಸ್ತಾ ಇದ್ದೆ. ಈಗ ಸ್ವಲ್ಪ ಮೊಸರಿನ ಜೊತೆಗೆ ನೀರನ್ನು ಕೂಡ ಸೇರಿಸ್ತೇನೆ. ಕಪ್ಪಲ್ಲಿ ನೀರು ಅಳತೆ ಮಾಡ್ಕೊಂಡು ಹೇಳಿದ್ದೇನೆ, 1/2 ಕಪ್ ತೊಗೊಂಡಿದ್ದೇನೆ, ಅಷ್ಟು ಹಾಕೋದಿಲ್ಲ ನೋಡಿ. ಈವಾಗಲೂ ಅಷ್ಟೇ, ನಾವಿದನ್ನು ಬೆರೆಸ್ಬೇಕು, ಬೈಂಡಿಂಗ್ ಮಾಡಬೇಕು ಆ ಥರ, ಆದರೆ ಕಲಸ್ಕೊಳ್ಬಾರ್ದು. ಜಸ್ಟ್ ಈ ಥರ ಹೀಗೆ ಒಂದಕ್ಕೊಂದು ಸೇರಿಸೋ ಹಾಗೆ ಮಾಡಬೇಕಷ್ಟೆ. ಒಂದೇ ಸಲ ನೀರು ಹಾಕ್ಕೊಂಡ್ರೆ ಕಷ್ಟ ಆಗ್ತದೆ, ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಳ್ಬೇಕು ನೋಡಿ. ಈ ಥರ ಆದರೆ ಸಾಕು, ಈ ಥರ ಪದರ ಪದರ ಕಾಣಿಸ್ತಾ ಇದೆಯಲ್ಲ. ಈಗ ಇದನ್ನು ಮುಚ್ಚಿ ಒಂದು 15 ನಿಮಿಷ ಸೆಟ್ ಆಗಲಿಕ್ಕೆ ಬಿಡುವ, ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಬೋದು ನೋಡಿ. 1/2 ಕಪ್ಪು ಇದರಲ್ಲಿ ನೀರು ಹಾಕಿದ್ದೀನಿ, 1/2 ಕಪ್ಗಿಂತಲೂ ಸ್ವಲ್ಪ ಕಡಿಮೆ. ಈಗ ಸಕ್ಕರೆ ಪಾಕ ಮಾಡಿಕೊಳ್ಳೋಣ. ಸಕ್ಕರೆ ನಾನು 2.5 ಕಪ್ಪು ಬಳಸಿದ್ದೇನೆ, ಕಡಿಮೆ ಕೂಡ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಇದು ಎಳೆಯ ಪಾಕ ಮಾಡುವ ಕಾರಣ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಇದಕ್ಕೆ. ಪಾಕದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು ಒಬ್ಬರು. ಒಂದೊಂದು ಸ್ವೀಟಿಗೂ ಒಂದೊಂದು ಥರದ ಪಾಕಗಳನ್ನು ನಾವು ಮಾಡಬೇಕಾಗ್ತದೆ. ಇದಕ್ಕೆ ಎಳೆಯ ನೂಲು ಪಾಕ ನಾನು ಲಾಡು ಮಾಡುವಾಗ ಹೇಳ್ತಾ ಇದ್ದೆ. ಈ ಥರ ತೆಗೆದು ಈಗ ಮುಟ್ಟುವಾಗ ಸಣ್ಣ ನೂಲು ಬರಬೇಕು ಅಷ್ಟೇ, ಬಹಳ ಕಡಿಮೆ. ಜಾಮೂನ್ ಪಾಕ ಅಥವಾ ಜಾಮೂನ್ ಪಾಕಕ್ಕಿಂತ ಸ್ವಲ್ಪ ಜಾಸ್ತಿ ಆಗಬೇಕು. ಜಿಲೇಬಿಗೆಲ್ಲ ಮಾಡುವಾಗ ಹೇಗೆ ಬೇಕು ಅದೇ ರೀತಿ ಮಾಡ್ಕೊಳ್ಬೋದು. ಈಗ ಕುದೀಲಿ ಇದು, ನಾನು ಫುಡ್ ಕಲರ್ ಹಾಕ್ತಾ ಇದ್ದೇನೆ. ಇದು ಬೇಡ ಅಂದರೆ ಆಪ್ಷನಲ್, ಬೇಡ ಅಂದರೆ ಬಿಡ್ಬೋದು. ಆದರೆ ನಾವು ಸ್ವೀಟ್ ಸ್ಟಾಲ್ ಶೈಲಿಯಲ್ಲಿ ಮಾಡುವ ಕಾರಣ ಸಕ್ಕರೆಗೆ ಕಲರ್ ಹಾಕಿದ್ದೇನೆ. ಕೊನೆಯಲ್ಲಿ ಸ್ವಲ್ಪ ಕೇಸರಿಯನ್ನು ಕೂಡ ನಾವು ಸೇರಿಸ್ಕೊಳ್ಬೇಕು, ಇದು ಪರಿಮಳವನ್ನು ಕೊಡ್ತದೆ.
ಇನ್ನೂ ಕಲರ್ ಚೆನ್ನಾಗಿ ಕೊಡ್ತದೆ. ಹಾಗೂ ಎರಡು ಏಲಕ್ಕಿಯನ್ನು ಜಜ್ಜಿ ಹಾಕ್ಕೊಳ್ತೇನೆ. ಎರಡು ಏಲಕ್ಕಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ. ನೋಡಿ, ಪಾಕ ಈ ಥರ ತೆಗೆದು ಬಿಡುವಾಗ ಕೊನೆಯ ಬಿಂದು ನಿಧಾನವಾಗಿ ಬೀಳಬೇಕು. ಇಷ್ಟಾದರೆ ಸಾಕು. ಇದು ಹೀಗೆ ನೋಡಿದರೆ ನಿಮಗೆ ನೂಲು ಪಾಕ ಬಂದಿರುವುದಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಈ ಥರ ಮಾಡಿ ಸ್ವಲ್ಪ ಅಂಟಂಟೆ ಆಗ್ತದೆ. ಹೆಚ್ಚು ಏರುಪೇರು ಪಾಕ ಆಯಿತು ಅಂತಂದರೆ ಬಾದುಷದ ಮೇಲೆ ಜಾಸ್ತಿ ಸಕ್ಕರೆ ಗಟ್ಟಿಗಟ್ತದೆ ಅಥವಾ ಕ್ರಿಸ್ಟಲೈಸ್ ಆಗ್ತದೆ ಅಷ್ಟೇ, ಬೇರೇನು ತೊಂದರೆ ಇಲ್ಲ. ಮಾಡೋದು ಸುಲಭ. ಏರು ಪಾಕ ಆದರೆ ಸ್ವಲ್ಪ ನೀರು ಹಾಕಿ ಕುದಿಸಿದರೆ ಆಯಿತಷ್ಟೆ. ಎಳೆ ಪಾಕ ಆದರೆ, ತುಂಬ ಎಳೆ ಪಾಕ ಆದರೆ ಅದು ಬಾದುಷ ಪೂರ್ತಿಯಾಗಿ ಹಿರಿಕೊಂಡು ಅದರ ಪದರಗಳು ಕಾಣಿಸೋದಿಲ್ಲ. ಇದೆರಡು ಗಮನಿಸ್ಕೊಳ್ಬೇಕು ಪಾಕ ಮಾಡುವಾಗ. ನೋಡಿದ್ರು ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದನ್ನು ಮುಚ್ಚಿ ಇಡ್ಬೋದು. ನಾವು ಅದೆಲ್ಲ ಕರೆದಾಗುವಷ್ಟೊತ್ತಿಗೆ ಇದು ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು. ಈಗ ಒಂದು 15 ನಿಮಿಷ ಆಯಿತು, ಸಾಕಿಷ್ಟು. ಇದನ್ನು ಜಾಸ್ತಿ ನಾವು ಎಳೆದು ಏನು ಮಾಡಬೇಕಾಗೋದಿಲ್ಲ. ಪುನಃ ನಾದಬೇಕಾಗೋದಿಲ್ಲ. ನಾದಬಾರ್ದು ಮಾತ್ರ ಇದಕ್ಕೆ, ಅದೊಂದು ಗಮನವಿಟ್ಟು ಮಾಡಬೇಕು. ನೋಡಿ, ಈ ಥರ ಲೇಯರ್ಸ್ ಹಾಗೆ ಇದೆ. ನಾವು ಇದನ್ನು ಏನು ಮಾಡಲಿಕ್ಕಿಲ್ಲ, ಇದನ್ನು ಜಸ್ಟ್ ಉಂಡೆ ತಗೊಳ್ಳೋದು. ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ತಗೊಳ್ಳೋದು. ಆಮೇಲೆ ಈ ಥರ ಸ್ವಲ್ಪ ಚಪ್ಪಟೆಯಾದ ಉಂಡೆಯನ್ನು ಮಾಡ್ಕೊಳ್ಬೇಕು. ಕೈಗೆ ಸ್ವಲ್ಪ ಪ್ರೆಷರ್ ಹಾಕಬೇಕು. ಆದರೆ ಲೇಯರ್ಸು ಹೋಗಬಾರ್ದು, ಈ ಥರ ಇರ್ಬೋದು. ಇದೇ ಥರ ಮಾಡಬೇಕು ಎಲ್ಲವನ್ನು ಸಹ. ಚಪ್ಪಟೆ ಆದ ಬಾದೂಷದ ಮಧ್ಯದಲ್ಲಿ ಈ ಥರ ಒಂದು ತೂತು ಮಾಡ್ಕೊಳ್ಬೇಕು. ಕೆಳಗಿನ ತನಕ ಸಾಧ್ಯ ಆದರೆ ಮಾಡ್ಕೊಳ್ಬೋದು, ಯಾಕೆಂತಂದರೆ ಇದು ಬೇಯಲಿಕ್ಕೆ ಅನುಕೂಲ ಆಗ್ತದೆ. ಬಾದುಷ ಕರೀಲಿಕ್ಕೆ ತುಪ್ಪ ಅಥವಾ ಸನ್ಫ್ಲವರ್ ಆಯಿಲನ್ನು ಬಳಸ್ಬೋದು. ನಾನಿಲ್ಲಿ ಎಣ್ಣೆಯನ್ನು ಬಳಸಿ ಹುರಿತಾ ಇದ್ದೇನೆ. ಮಿಕ್ಸ್ ಮಾಡಲಿಕ್ಕೆ, ಮಿಶ್ರ ಮಾಡಲಿಕ್ಕೆ ಮಾತ್ರ ತುಪ್ಪವನ್ನೇ ಬಳಸಬೇಕು. ಬಿಸಿಯಾಗಲಿ, ಎಣ್ಣೆ ಹದವಾಗಿ ಬಿಸಿಯಾದರೆ ಸಾಕು, ಜಾಸ್ತಿ ಬಿಸಿಯಾಗೋದು ಬೇಡ. ಒಂದು ಸಣ್ಣ ಪೀಸ ಹಾಕಿ ನೋಡ್ಬೋದು, ಸ್ವಲ್ಪ ಹೊತ್ತಿನಲ್ಲಿ ಮೇಲೆ ಬಂದರೆ ಸಾಕು, ಅಷ್ಟಾದರೆ ಸಾಕು. ತುಂಬ ಕಾದರೆ ಸರಿ ಬರೋದಿಲ್ಲ, ಅದು ಲೇಯರ್ಸ್ ಬಿಟ್ಟುಕೊಳ್ಳೋದಿಲ್ಲ. ಬಾದುಷದಲ್ಲಿರುವುದೇ ಲೇಯರ್ಸ್, ಇದು ತಂತಾನೆ ಮೇಲೆ ಬರಬೇಕು. ಇದು ಇಂಡಿಯನ್ ಡೋನಟ್ಸ್ ಅಂತ ಹೇಳ್ಬೋದು ಇದಕ್ಕೆ ಆ ಥರ. ಈಗ ಉರಿಯನ್ನು ಸ್ವಲ್ಪ ಮೀಡಿಯಂ ಇಟ್ಕೊಳ್ಬೋದು. ನಾವು ಆಗ ಹೇಳಿದೆಲ್ಲ ಸೋಡಾ ಹೆಚ್ಚಾಕಿದ್ರೆ ಅಂತ. ಸೋಡಾ ಹೆಚ್ಚಾಕಿದರೆ ಇದು ಪುಡಿ ಪುಡಿ ಆಗ್ತದೆ, ಈ ಥರ ಉಳ್ಕೊಳ್ಳೋದಿಲ್ಲ, ಫುಲ್ ಪುಡಿ ಪುಡಿಯಾಗಿ ಬಿಡ್ತದೆ. ಬಾದುಷಗಳು ಹೊಂಬಣ್ಣಕ್ಕೆ ಬರಬೇಕು. ಇದು ಉರಿ ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡಿದ್ದೇನೆ ನಾನು. ಆಮೇಲೆ ನೋಡಿ, ಈ ಥರ ಸ್ವಲ್ಪ ಹಗುರಾದ ಹಾಗೆ ಲೈಟ್ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ಮತ್ತು ಎಣ್ಣೆಯ ಶಬ್ದ ಸ್ವಲ್ಪ ಕಡಿಮೆ ಆಗಬೇಕು. ಆ ಹಂತದಲ್ಲಿ ನಾವು ತೆಗಿಬೋದು. ಎಣ್ಣೆ ಜಾಸ್ತಿ ಬಿಸಿ ಆಯಿತು ಅಂತಂದರೆ ಒಂದು ಸತಿ ಸ್ವಲ್ಪ ಆಫ್ ಮಾಡಿ ಇಟ್ಕೊಂಡು ಮತ್ತೆ ಹಾಕ್ಕೊಳ್ಬೋದು. ಸಕ್ಕರೆ ಪಾಕ ಸ್ವಲ್ಪ ಬೆಚ್ಚಗೆ ಇರಬೇಕು, ಮತ್ತು ಇದು ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಒಳ್ಳೆಯದು.
ಇದನ್ನು ಕೂಡ ಹಾಕಿ ಬಿಸಿ ಪಾಕಕ್ಕೆ ಹಾಕ್ಕೊಳ್ಬೇಕು. ಸ್ವೀಟ್ ನೋಡಿ, ಈ ಥರ ಸಕ್ಕರೆ ಪಾಕವನ್ನು ಹೀರಿಕೊಂಡಾದಮೇಲೆ ಇದನ್ನು ತೆಗಿಬೋದು. ಇದರಲ್ಲಿ ನಾವು ಕಲರ್ ಎಲ್ಲ ಹಾಕಿರುವ ಕಾರಣ ನಾವು ಪಾತ್ರೆಗೆ ನೇರವಾಗಿ ಹಾಕುವಾಗ ನಾವು ಚಂದದ ಪಾತ್ರೆಗೆ ನಾವು ಹಾಕ್ತೇವೆ ಅಂತಾದರೆ ಅದಕ್ಕೆ ಕಲರ್ ಹಿಡಿತದಲ್ಲ, ಆವಾಗ ನಮಗೆ ಉಪಯೋಗಕ್ಕೆ ಬರುವಂಥದ್ದು ಆಡಿಯವರ ಒಂದು ವಸ್ತು ಇದು, ಈಕೋ ಬೇಕ್ ಅಂತ ಹೇಳಿಬಿಟ್ಟು ಕಾಣಿಸ್ತದೆ ಅಂತ ಅಂದ್ಕೊಳ್ತೇನೆ. ನೋಡಿ, ಈ ಥರದ ಶೀಟ್ಸ್ ಸಿಗ್ತದೆ, ಲೈನರ್ಸ್ ಅಂತ ಹೇಳ್ಬೋದು ಶೀಟ್ಸು. ನಾವು ಈ ಪ್ಲೇಟಿಗೆ ಜಸ್ಟ್ ಹಾಕಿದರೆ ಆಯಿತು. ಹೀಗೆ ಹಾಕಿ ಇಟ್ಕೊಂಡ್ರೆ ಇದು ಫುಡ್ ಕಲರು ಪ್ಲೇಟ್ ಪಾತ್ರೆಗೆ ಹಿಡಿಲಿಕ್ಕಿಲ್ಲ, ಪಾತ್ರೆ ತೊಳೆಯುವ ಕೆಲಸವೇ ಇಲ್ಲ. ಇದು ಡಿಸ್ಪೋಸೆಬಲ್ ಅಂತಲ್ಲ, ಇದು ರೀಯೂಸೆಬಲ್ ಕೂಡ, ಇಕೋ ಫ್ರೆಂಡ್ಲಿ ಆದಂಥ ಒಂದು ಪೇಪರ್ ಇದು, ಈ ಥರ ಇರ್ತದೆ. ಇದು ಕುಕ್ಕಿಂಗಿಗೆ ಯಾವುದೇ ಅಡುಗೆ ಮಾಡುವಾಗ ಕೂಡ ಉಪಯೋಗ ಮಾಡ್ಕೊಳ್ಬೋದು, ಆಮೇಲೆ ಬೇಕಿಂಗಿಗೆ ಕೂಡ ಇದು ಉಪಯೋಗ ಮಾಡ್ಕೊಳ್ಬೋದು. ಇಕೋ ಫ್ರೆಂಡ್ಲಿ ಆದ ನಾನ್ ಸ್ಟಿಕ್ ಪೇಪರ್ಸ್ ಇಕೋ ಬೇಕ. ಈಗ ಇದರಲ್ಲೇ ನಾವು ಹಾಕೋಣ ಜಿಲೇಬಿ ಮತ್ತು ಬಾದೂಷ ಎಲ್ಲ ಮಾಡುವಾಗಲೂ ಸಹ ಈ ಥರ ಮಾಡಿ ಇಟ್ಕೊಳ್ಬೋದು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.